ನಮಸ್ಕಾರ, ಇಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಸ್ನೇಹಾ ಬಡದಾಳ್. ವಿಜಯಗೌಡ ಪಾಟೀಲರ ಮೇಲೆ ಆರೋಪ. ಬಬಲೇಶ್ವರ ಗ್ರಾಮದ ಮನೆಯೊಂದರಲ್ಲಿ ಪ್ರಚಾರದಲ್ಲಿ ತೊಡಗಿದ್ದ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರೊಂದಿಗೆ ಬಿಜೆಪಿ ಅಭ್ಯರ್ಥಿ ವಿಜಯಗೌಡ ಪಾಟೀಲ್ ಹಾಗೂ ಅವರ ಕಾರ್ಯಕರ್ತರು ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಬಬಲೇಶ್ವರ ಗ್ರಾಮದ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಆರೋಪಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತೆಯರ ಮಧ್ಯೆ ತೀವ್ರ ವಾಗ್ವಾದ ನಡೆದಿದೆ. ಮೀಟಿಂಗ್ ಕೂಡಿಸಿದಾಗ ಬಿಜೆಪಿ ಅವ್ರಿಗೆ ಹಾಶ್ ಹೊಂಟಿದ್ರು. ಹೊಂಟಾಗ ಒಂದಿಷ್ಟು ಬಂದು ಇಲ್ಲಿ ಹೆಣ್ಮಕ್ಳು ಕೂಡಾರ್ತ ಒಳಗೆ ಬಂದ್ರು. ಒಳಗೆ ಬರೋಣ, ಇಲ್ಲಿ ಕಾಂಗ್ರೆಸ್ ಮೀಟಿಂಗ್ ಐತ್ರಿ, ನಾವು ಹೆಣ್ಮಕ್ಳನ್ನ ಕೂಡಿಸಿ ನಾವು ಮೀಟಿಂಗ್ ಮಾಡಕತ್ತೀವಿ, ಬರಬೇಡ ಅಂತ ಹೇಳಿದ್ರು ಒಳಗೆ ಬಂದ್ರು. ಒಳಗೆ ಬಂದು ವಿಜಯಗೌಡ ಮತ್ತು ಅವ್ನ ಪಕ್ಷದ ಕಣ್ಣೂರು ಮಾಂತೇಶ ಮತ್ತು ಅವ್ರ ಪಕ್ಷದ ಒಂದು 5-6 ಮಂದಿ ಕಾರ್ಯಕರ್ತರು ಆಗಲಿ ಒಟ್ಟರು ಒಳಗೆ ಬಂದ್ರು. ಗಂಡ್ಮಕ್ಳೆಲ್ಲ ಹೆಣ್ಮಕ್ಳು ಹಾ ಒಳಗೆ ಬಂದ್ರು. ಒಳಗೆ ಬಂದು ಮಾತಾಡಕತ್ರು ನಾ ಏನಂದ್ರೆ ನಾವು ಮೀಟಿಂಗ್ ಕೂಡಿಸೀವಿ, ನೀವು ಮಾತಾಡಬೇಡ್ರಿ, ನೀವು ಮತ್ತೆ ಬೇಕಾದ್ರೆ ಮತ್ತೊಂದ್ಸರಿ ಕೂಡಿಸ್ಕೊರಿ. ಇಲ್ಲಿ ಹೋಗ್ರಿ ಇಷ್ಟ ಅಂದಿದ್ದಕ್ಕೆ ನನಗೆ ಒಟ್ರು ಕೂಡ ಹೊಡ್ಯಾಕ್ ಬಂದಾರ್ರಿ. ಇದಂತೂ ಸಾಧ್ಯ ಐತಿಲ್ಲ, ಎಲ್ಲ ಒಟ್ರು ಕೂಡಿಸಿ ನನಗೆ ಹೊಡ್ಯಾಕ್ ಬಂದ್ರು. ಹೊಡ್ಯಾಕ್ ಬಂದ್ರೆ ಎಲ್ಲ ಗಂಡ್ಮಕ್ಳು ಕೂಡಿಸಿ ಅವ್ನು ಹೊರಗೆ ಹಾಕಿದ್ರು. ಇಷ್ಟು ಮಾತ್ರ ಇಲ್ಲಿ ನಡೆದಿದ್ದೈತೆ. ಸೀದಾ ನನಗೆ ಹೊಡ್ಯಾಕ ಬಂದಿದ್ದವ ಹೆಣ್ಮಕ್ಳು ಕಣ್ಣೂರು ಮಾಂತೇಶ್ವರ ಸಮ್ಮುಖದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಅಲ್ಲೇ ಬಾಜು ನಿಂತಿದ್ದಾರೆ. ಕ್ಯಾಂಡಿಡೇಟ್ ಹೊಡ್ಯಾಕ್ ಬಂದ ವಿಜಯಗೌಡ ಪಾಟೀಲ್ ಸತ್ಯ. ಇದ್ರಾಗ ಹೇಳಿದ ಏನ ಸುಳ್ಳು ಐತಿ ಇಷ್ಟ. ನಾವು ಬ್ಯಾಡ್ರಿ ಹೊರಗೆ ಹೋಗಿ ಅಂದಿದ್ದಕ್ಕೆ ಇದು ನಾ ಮೀಟಿಂಗ್ ನೀವು ಬೇರೆ ಕೂಡಿಸ್ಕೊರಿ, ಇಲ್ಲಿ ಬ್ಯಾಡ ಅಂದಿದ್ದಕ್ಕೆ ಇಷ್ಟ ಅಂದಿದ್ದು ನನ್ಗೆ ಹೊಡ್ಯಾಕ್ ಬಂದಾರ. ಇಷ್ಟು ಬಿಟ್ಟರೆ ನಾ ಬೇರೆ ಏನೇ ಅಂದಿನಿ. ಸೀದಾ ಹೊಡ್ಯಾಕ ಬಂದಿರೋ ಅವ್ರು ನುಗ್ಸಿದ್ರು ಹಿಡಿದವರು ಪೂರ ಹೊಡ್ಯಾಕ ಬಂದ್ರೆ. ನಾವು ಓನಿಗೆ ಯಾಕೆ ಬರ್ತೀವಿ, ನಮ್ಮ ಕಾಲು ಹಾಕಿಡ್ತೀವಿ, ಇಲ್ಲಿ ಓನಿಗೆ ಬರಬೇಡ್ರಿ, ನೀವು ಇಲ್ಲಿ ಕಾಲು ಇಡಬೇಡ್ರಿ ಅಂತೇಳಿ ನನಗೆ ಸೀದಾ ಹೊಡ್ಯಾಕ ಬಂದಿದ್ರು. ಹೆಣ್ಮಕ್ಳೆಲ್ಲ ನಡ್ವರ್ಕಾಗಿ ಬಿಡಿಸಿದ್ರು. ಆರೋಗ್ಯ ಇಲಾಖೆಯೋ ಸಾವಿನ ಕುಣಿಕೆಯೋ ಪ್ರಶಾಂತ್ ಕಡ್ಕೋಳ್. ಕಳೆದ 5 ವರ್ಷಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮಂತ್ರಿಗಳು ಮಾಡಿದ ಸಾಧನೆಗಳು ಹಾಗೂ ಈ ಕ್ಷೇತ್ರದಲ್ಲಿನ ವಿಫಲತೆಯ ಕುರಿತು ಭಾರತೀಯ ಜನತಾ ಪಕ್ಷದ ವೈದ್ಯಕೀಯ ಪ್ರಕೋಷ್ಠದಿಂದ ಅಧ್ಯಯನದ ವರದಿ ತಿಳಿಸಲು ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಶಾಂತ್ ಕಡ್ಕೋಳ್ ಅವರು, ಆರೋಗ್ಯ ಇಲಾಖೆಯೋ ಸಾವಿನ ಕುಣಿಕೆಯೋ ಎಂಬ ಕಿರುಹೊತ್ತಿಗೆ ಬಿಡುಗಡೆ ಮಾಡಿ ಆರೋಗ್ಯ ಇಲಾಖೆಯಲ್ಲಿನ ವಿಫಲತೆಯನ್ನು ವಿವರಿಸಿದರು. ಕಳೆದ 5 ವರ್ಷಗಳಲ್ಲಿ ಆರೋಗ್ಯ ಕ್ಷೇತ್ರ ಯಾವ ರೀತಿ ಕೆಲಸವನ್ನು ಮಾಡಿದೆ, ಆರೋಗ್ಯ ಮಂತ್ರಿಗಳು ಮಾಡಿದ ಸಾಧನೆಗಳೇನು, ಆರೋಗ್ಯ ಇಲಾಖೆ ಯಾವ ರೀತಿ ತನ್ನ ಕೆಲಸದಲ್ಲಿ ಸಫಲತೆಯನ್ನು ಪಡೆದಿದೆ, ಅದರ ವಿಫಲತೆಗಳೇನು, ಇವು ಎಲ್ಲವನ್ನು ವೈದ್ಯಕೀಯ ಪ್ರಕೋಷ್ಠ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದೆವು. ಅಧ್ಯಯನ ಮಾಡಿ ಒಂದು ಕಿರುಹೊತ್ತಿಗೆಯನ್ನು ಈ ಆರೋಗ್ಯ ಕ್ಷೇತ್ರದಲ್ಲಿರುವಂತಹ ವಿಫಲತೆ ಮತ್ತು ಹಗರಣಗಳ ಬಗ್ಗೆ ಇವತ್ತು ನಾವು ಹೊರತಂದಿದ್ದೇವೆ. 2 ತಿಂಗಳ ಹಿಂದೆ ಇದು ಆಗಬೇಕಾದಂಥ ಕೆಲಸ ಕಾರಣಾಂತರಗಳಿಂದ ಮುಂದುವಯಿತು. ಇವತ್ತು ಅದರ ಪಕ್ಷಿನೋಟವನ್ನು ನಾವಿಲ್ಲಿ ನೀಡೋದಕ್ಕೆ ಈ ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿದ್ದೇವೆ. ಬಂದಾಗ ಎದ್ದು ಕಾಣುವಂಥದ್ದು ಬರೀ ವಿಫಲತೆಯ ಒಂದು ದೊಡ್ಡ ಕಾಂಡ, ಶೂನ್ಯ ಸರ್ಕಾರ, ಸಾಧನೆಯ ಸರ್ಕಾರ ಅಂತ ನಾವು ಹೇಳ್ತೀವಿ. ಇವತ್ತಿಗೂ ರಾಜ್ಯದಲ್ಲಿ 36.2% ಮಕ್ಕಳ ಬೆಳವಣಿಗೆ ಕುಂಠಿತ ಆಗಿದೆ. ಇವು ಯಾವ ಸ್ಟ್ಯಾಟಿಸ್ಟಿಕ್ಸು ಅಥವಾ ಅಂಕಿಅಂಶಗಳು ಹೊರಗಿನೂ ಅಲ್ಲ, ಸರ್ಕಾರದ ಅಂಕಿಅಂಶಗಳನ್ನೇ ನಾವು ತಗೊಂಡು ಇವತ್ತು ಮಾತಾಡ್ತಾ ಇರೋವಂಥದ್ದು. 60.9 ಮಕ್ಕಳಲ್ಲಿ ರಕ್ತಹೀನತೆ ಇದೆ ಬಂಧುಗಳೇ. ಅಂದರೆ ಶಾಲಾ ಆರೋಗ್ಯ ಅಭಿಯಾನ ಏನಾಯಿತು, ಮಿಡ್ ಡೇ ಮೀಲ್ ಅಭಿಯಾನ ಏನಾಯಿತು, ಅನ್ನಭಾಗ್ಯ ಯೋಜನೆ ಏನಾಯಿತು, ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳನ್ನು ಹಂಚುವಂಥ ಯೋಜನೆ ಏನಾಯಿತು, ರಾಷ್ಟ್ರೀಯ ಬಾಲ ಸುರಕ್ಷಾ ಯೋಜನೆ ಏನಾಯಿತು, 10 ಯೋಜನೆಗಳನ್ನು ಮಕ್ಕಳ ಸಲುವಾಗಿ ಕೊಟ್ಟರು ಇವತ್ತು ನಮ್ಮ ಸಾಧನೆ ಏನು ಅಂದರೆ ಸುಮಾರು 61% ಮಕ್ಕಳಲ್ಲಿ ರಕ್ತಹೀನತೆ, 85% ಹೆಣ್ಣುಮಕ್ಕಳು ಸ್ತ್ರೀ ಸಂಬಂಧಿ ರೋಗಗಳಿಗೆ ಇವತ್ತಿಗಾದರೂ ತಪಾಸಣೆ ಮಾಡಿಸ್ಕೊಳ್ಳೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಚೀಲದ ಕೊರಳಿನ ಕ್ಯಾನ್ಸರ್ ಅತಿ ಹೆಚ್ಚಾಗಿರುವಂಥದ್ದು ನಮ್ಮ ದೇಶದಲ್ಲಿ. ಇವುಗಳನ್ನು ತಡಿಬೇಕು ಅಂದರೆ ನಾವು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ನ ಮಾಡಬೇಕು. ಇಷ್ಟು ಯೋಜನೆಗಳಿದ್ದು 85% ಹೆಣ್ಣುಮಕ್ಕಳು ಕರ್ನಾಟಕದಲ್ಲಿ ಇವು ಯಾವ ತಪಾಸಣೆಗೂ ಒಳಗಾಗೋದಿಲ್ಲ ಅಂದರೆ ನಮ್ಮ ಸಾಧನೆ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. 14 ಒಬ್ಬರಿಗೆ ಇವತ್ತು ಮಧುಮೇಹ ಇದೆ ನಮ್ಮ ದೇಶದಲ್ಲಿ. ರಾಜ್ಯದಲ್ಲಿ ಅತಿ ಹೆಚ್ಚು ಮಧುಮೇಹಿಗಳು ಇರುವಂಥ ರಾಜ್ಯ ನಮ್ಮದು ಅಂತ ದೇಶದಲ್ಲಿರುವ ಅಂಕಿಅಂಶ ಹೇಳ್ತದೆ. 15 ಒಬ್ಬರಿಗೆ ಬಿ ಪಿ ಇದೆ. ಇಷ್ಟು ಬೃಹದಾಕಾರವಾಗಿ ಬಿ ಪಿ ಮತ್ತು ಡಯಾಬಿಟಿಸ್ ರೋಗಗಳು ಬೆಳೀತಾ ಇದ್ದರೂ ನಮ್ಮಲ್ಲಿ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಪ್ರೋಗ್ರಾಮ್ ಅಂತಿದೆ, NCD ಪ್ರೋಗ್ರಾಮ್. ಆ NCD ಪ್ರೋಗ್ರಾಮ್ ಅಡಿ ನಾವು ಹುಡುಕಿ ಅವರನ್ನು ರಿಜಿಸ್ಟರ್ ಮಾಡಿ ಅವರ ಆರೋಗ್ಯವನ್ನು ಕಾಪಾಡುವಂಥದ್ದಾಗಬೇಕು. ಅದು ಯಾವುದೂ ಆಗ್ತಾ ಇಲ್ಲ.
ಆರೋಗ್ಯ ಕ್ಷೇತ್ರದಲ್ಲಿ ನಿಮಗೆಲ್ಲ ತಿಳಿದಿರಲಿ, 7ನೇ ಸ್ಥಾನದಿಂದ ಕಳೆದ 5 ವರ್ಷದಲ್ಲಿ ನಮ್ಮ ರಾಜ್ಯ 11ನೇ ಸ್ಥಾನಕ್ಕೆ ಇಳಿದುಬಿಟ್ಟಿದೆ ದೇಶದಲ್ಲಿ. ಸೊ ಇದು ನಮ್ಮ ರಾಜ್ಯದ ಆರೋಗ್ಯ ಕ್ಷೇತ್ರದ ಸಾಧನೆಯ ಒಂದು ಮಾಪಕ ಅಂತ ಹೇಳ್ಬೋದು. ಏನಾದರೂ ಕೊಟ್ಟಿದೆ ಸರ್ಕಾರ ಅಂದರೆ ಕೊರತೆ ಭಾಗ್ಯಗಳನ್ನು ಮಾತ್ರ ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ನೋಡಿ, 2,235 ಆರೋಗ್ಯ ಕೇಂದ್ರಗಳಲ್ಲಿ 29% ಕೇಂದ್ರಗಳಲ್ಲಿ ಪ್ರಸೂತಿ ಸೌಕರ್ಯನೇ ಇರೋದಿಲ್ಲ. 48% ಅಂದರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಕೇಂದ್ರಗಳಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿನೇ ಇಲ್ಲ. 50% ಕೇಂದ್ರಗಳಿಗೆ ಆ್ಯಂಬ್ಯುಲೆನ್ಸ್ಗಳಿಲ್ಲ. ಇದಲ್ಲದೆ ಕರೆಂಟ್ ಎಷ್ಟಕ್ಕಿಲ್ಲ, ರಸ್ತೆಗಳು ಎಷ್ಟು ಜನಗಿಲ್ಲ, ಟೆಲಿಫೋನ್ ಎಷ್ಟು ಕೇಂದ್ರಗಳಲ್ಲಿಲ್ಲ, ಗಣಕಯಂತ್ರಗಳು ಎಷ್ಟು ಕೇಂದ್ರಗಳಲ್ಲಿಲ್ಲ ಲೆಕ್ಕ ಹಾಕಿಲ್ಲ ನಾವು. ಅವು ಎಲ್ಲದಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸಿ ಎಸ್ ನಾಡಗೌಡರ ಪ್ರಚಾರ ಕಾರ್ಯ ಆರಂಭ. ತಾಳಿಕೋಟೆಯಲ್ಲಿ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕರಾದ ಸಿ ಎಸ್ ನಾಡಗೌಡ ಅವರು ತಾಳಿಕೋಟೆಯಲ್ಲಿ ಇಂದು ಮುಂಜಾನೆ 10 ಗಂಟೆಗೆ ಪ್ರಾರಂಭಿಸಿ ಮನೆ ಮನೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ತಿಳಿಸುವ ಮೂಲಕ ಮತ ಯಾಚಿಸಿದರು. ಇದೇ ಸಂದರ್ಭದಲ್ಲಿ ಜಿ ಟಿವಿ ಯೊಂದಿಗೆ ಮಾತನಾಡಿದರು. ಇವತ್ತು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ದು ತಾಳಿಕೋಟೆ. ಮೊದಲನೇದಾಗಿ ನಾವು ಅಂಬೇಡ್ಕರ್ ಸಮಾಜದ ಎಲ್ಲ ಬಂಧುಗಳನ್ನು ಅವ್ರನ್ನ ಭೇಟಿಯಾಗಿ, ನಂತರ ಮಖಾಂದಾರ್ ಸಮಾಜದ ಹಿರಿಯರನ್ನ ಭೇಟಿಯಾಗಿ ಇದು 3ನೇ ಪ್ರಚಾರ ಇಲ್ಲಿ ಬಂದಿದೆ. ಆಮೇಲೆ ಕುಂಚಿಕೋರ ಸಮಾಜದ ಹಿರಿಯರನ್ನು ಕೂಡ ಭೇಟಿಯಾಗಿ ಈಗ ಕೊಡುವಂಥ ಬಡ ಜನರು ಏನಿದ್ದಾರೆ, ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳ ಸೌಲಭ್ಯಗಳನ್ನು ಏನು ಕೊಟ್ಟಿದ್ದೀವಿ ಆ ಏರಿಯಾಗಳಿಗೆ ಹೋಗ್ತಾ ಇದ್ದೀವಿ. ಅವರಲ್ಲಿ ಕಾರ್ಯಕ್ರಮಗಳನ್ನು ಮುಟ್ಟಿದ ಬಗ್ಗೆ ಮತ್ತು ಅವರಿಗಾದಂಥ ಒಂದು ಪ್ರಯೋಜನ, ಸರ್ಕಾರದಿಂದ ಆದಂಥ ಪ್ರಯೋಜನ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಆ ಆಧಾರದ ಮೇಲೆ ಮತವನ್ನು ಕೇಳ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಪಾರ್ಟಿಗೇ ಮತ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಇವಾಗ ಸರ್ ಈಗ ಚಾಮುಂಡಿ ಇದ್ರದ್ದು ಬದಾಮಿ ಸರ್ ಇದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ, ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.